ಎಸ್ಕಾಂಗಳಲ್ಲೂ ಗೊಂದಲಗಳು ಬಗೆಹರಿದಿಲ್ಲ. ಸರ್ಕಾರದ ಯೋಜನೆ ಬಗ್ಗೆ ಗೊಂದಲಗಳ ಗೂಡೇ ಸೃಷ್ಟಿಯಾಗ್ಬಿಟ್ಟಿದೆ. ಬಾಡಿಗೆ ಮನೆಯವರಿಗೆ ಕೊಡ್ತೀವಿ ಅಂತ ಡಿ ಸಿ ಎಂ ಹೇಳಿದ್ದಾರೆ, ಆದರೆ ಇನ್ನೂ ಕೂಡ ಅದ್ರ ಬಗ್ಗೆ ಮಾರ್ಗಸೂಚಿಯನ್ನು ಹೊರಡಿಸಿಲ್ಲ. ಸೊ ಅಲ್ಲಿ ಅದಕ್ಕೆ ಹೇಳಿದ್ರು, ಎಲ್ಲ ವಿಚಾರಗಳಿಗೂ ಎಲ್ಲ ಗ್ಯಾರಂಟಿಗಳಿಗೂ ನಾಳೆ ತನಕ ನೀವು ಕಾಯಲೇಬೇಕು. ಗೃಹಲಕ್ಷ್ಮಿ ನಂಗೆ ಸಿಗುತ್ತಾ, ಗೃಹಜ್ಯೋತಿ ನಂಗೆ ಸಿಗುತ್ತಾ ಅಂತ. ಈಗ ಗೃಹಜ್ಯೋತಿ ವಿಚಾರದಲ್ಲಿ ಸೀನಿಯರ್ಸ್ ಆಫೀಸರ್ಗಳಿಗೆ, ಈ ಎಸ್ಕಾಂ ಬೆಸ್ಕಾಂ ಇಂಥವ್ರುಗಳಿಗೆ ಐಡಿಯಾ ಇಲ್ಲ ಯಾರಿಗೆ ಕೊಡೋದು ಏನು ಎತ್ತ ಅಂತ. ಹಾಗಾಗಿ ಈ ಗೈಡ್ಲೈನ್ಸ್ ಮೇಲೆ ಕುತೂಹಲ ಹೆಚ್ಚು ಆಗ್ತದೆ. 800 ಯೂನಿಟ್ ವಿದ್ಯುತ್ ಫ್ರೀ ಅಂತ ಸರ್ಕಾರ ಹೇಳಿತ್ತು, ಈಗ ವಾರ್ಷಿಕ ಅಂದಾಜು ಮಾಡಿ 10% ಮಾತ್ರ, ಅಂದರೆ 10% ಹೆಚ್ಚು ಬಳಕೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲಿ ತನಕ ನಿಮ್ಮ ಮನೆಯಲ್ಲಿ ನೀವು 200 ಯೂನಿಟಲ್ಲಿ 100 ಯೂನಿಟ್ ಬಳಕೆ ಮಾಡ್ತಾ ಇದ್ರೆ ವರ್ಷದ ಸರಾಸರಿ ತಗೊಂಡು ಅದೊಂದು 110 ಆಗಿದ್ರು ಪರವಾಗಿಲ್ಲ, ಅದಕ್ಕೂ ಮೇಲೆ ಹೋಗಬೇಡಿ, ಬೇಕಾಬಿಟ್ಟು ಬಳಕೆ ಮಾಡೋಕೆ ಅವಕಾಶ ಇಲ್ಲ ಅಂತ ಡಿ ಸಿ ಎಂ ಹೇಳಿದ್ರು. ಹಾಗಾಗಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಚುನಾವಣೆಗೂ ಮುನ್ನ ಏನು ಹೇಳಿದಿರಿ, ಈಗೇನು ಹೇಳ್ತಾ ಇದ್ದೀರಿ? ಈಗ ವಾರ್ಷಿಕ ಅಂದಾಜು ಮಾಡಿ 10% ಮಾತ್ರ ಬಳಕೆ ಮಾಡಿ ಅಂತ ಹೇಳ್ತಾ ಇದ್ದೀರಿ, ಮತ್ತು 200 ಯೂನಿಟ್ ಅಂತ ಯಾಕೆ ಹೇಳಿದ್ರಿ? ಅದನ್ನ ನಂಬಲ್ವ ನಾನು ನಿಮಗೆ ಓಟ್ ಹಾಕಿದ್ದು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ 10%ಕ್ಕಿಂತ ಹೆಚ್ಚಿನದಾಗಿ ಬಿಲ್ ಬಂದರೆ ಪೂರ್ತಿ ಕಟ್ಟಬೇಕಾ? ಬೆಂಗಳೂರಿನಲ್ಲಿ ರಾಜ್ಯದವರಿಗಿಂತ ಹೊರ ರಾಜ್ಯದವರೇ ಹೆಚ್ಚು, ಹಾಗೆ ನೋಡೋದಾದ್ರೆ ವಾಸ ಮಾಡ್ತಾ ಇರೋರಲ್ಲಿ ಬಾಡಿಗೆ ಮನೆಗಳಲ್ಲಿ ಹೊರ ರಾಜ್ಯದವರೇ ವಾಸ ಇದ್ದಾರೆ. ಈಗ ಬಾಡಿಗೆದಾರರನ್ನ ಹೇಗೆ ಡಿವೈಡ್ ಮಾಡ್ತಾರೆ, ಇವರು ನಮ್ಮ ರಾಜ್ಯದವರು ಇವರು ನಮ್ಮ ರಾಜ್ಯದವರು ಅಲ್ಲ ಅಂತ, ಬಾಡಿಗೆ ಮನೆ ಅಂತ ಬಂದಾಗ ಸ್ವಲ್ಪ ಗೊಂದಲಗಳಿದೆ. ಹೇಗೆ ಮಾಡ್ತಾರೆ ಕ್ಲಾರಿಟಿ ಇಲ್ಲ. ಮಾಲೀಕರ ಹೆಸರಲ್ಲಿ 6R ನಂಬರ್ ಇರುತ್ತೆ, ಅದಕ್ಕೆ ಮಾತ್ರ 200% ಅಂದರೆ ಕಷ್ಟ ಆಗುತ್ತೆ. 6R ನಂಬರ್ 1 ಮೀಟರ್ ಬೋರ್ಡ್ಗೆ ಒಂದು ಇರುತ್ತೆ. ಇವರೊಂದು 5-6 ಮನೆಗಳನ್ನು ಬಾಡಿಗೆ ಕೊಟ್ಟಿದ್ರೆ ಒಂದೊಂದು ಮೀಟರ್ ಬೋರ್ಡ್ಗೂ ಒಂದೊಂದು 6R ನಂಬರ್ ಇರುತ್ತೆ, ಬಟ್ ಹೆಸರು ಮಾಲೀಕರು ಮನೆ ಓನರೇ ಆಗಿರ್ತಾರೆ. ಇದನ್ನು ಹೆಂಗೆ ಪರಿಗಣಿಸ್ತಾರೆ? ಹಾಗಾದರೆ ಬರೀ ಬಾಡಿಗೆ ಮನೆ ಏನು ಕೊಟ್ಟಿರ್ತಾರೆ ಓನರ್, ಅವ್ರಿಗೆ ಮಾತ್ರ ಫ್ರೀನಾ? ಉಳಿದವ್ರೇನು ಮಾಡಬೇಕು ಬಾಡಿಗೆದಾರರು? ಅದನ್ನ ನಂಬ್ಕೊಂಡು ಓಟ್ ಹಾಕಿದೀವಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ಮಾದೇಶ್, ಗೃಹ ಜ್ಯೋತಿ ವಿಚಾರದಲ್ಲಿ ಪ್ರಮುಖವಾಗಿ ಬೆಂಗಳೂರಿಗೆ ನಾವು ಕಂಪೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಗೊಂದಲಗಳಿದೆ, ಹೇಗೆ ಇದಕ್ಕೆಲ್ಲವನ್ನ ಕ್ಲಿಯರ್ ಮಾಡ್ತಾರೆ ಅಂತ? ವಿಜಯ್, ಯಾವಾಗ ಇವರು ಎಲೆಕ್ಷನ್ ಆದ್ಮೇಲೆ ಜನ ಕೇಳಕ್ ಶುರು ಮಾಡಿದ್ರು ಎಲ್ಲಿ 5 ಗ್ಯಾರಂಟಿ ಅಂತ, ಇವರು ಒಂದ್ ರೀತಿ ಘೋಷಣೆ ಮಾಡೋಣ ಆಮೇಲೆ ನೋಡ್ಕೊಳ್ಳೋಣ ಮಿಕ್ಕಿದ್ದೆಲ್ಲ ಅನ್ನೋ ತರದ ಮನಸ್ಥಿತಿಗೆ ಏನಾದ್ರೂ ಬಂದ್ರ ಅನ್ನುವಂಥದ್ದು ಈಗ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗ ಏನ್ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ, ಹಲವು ಗೊಂದಲಗಳಿದ್ದಾವೆ. ಇನ್ನು ಈ ಉಚಿತ ಕರೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿರುವಂಥದ್ದು. ಅದನ್ನ ಮಾರ್ಗಸೂಚಿಯನ್ನು ಹೊರಡಿಸುವಂಥದ್ದು ಅಥವಾ ಗೈಡ್ಲೈನ್ಸ್ ಅನ್ನು ಹೊರಡಿಸುವಂಥದ್ದು ಯಾವ್ದನ್ನು ಕೂಡ ಸರ್ಕಾರ ಮಾಡದೇ ಇರುವಂಥದ್ದು. ಇನ್ನು ಇಂದಿನ ಇಲಾಖೆ ಆಗಿರ್ಬೋದು, ಈ ಎಸ್ಕಾಂಗಳಾಗಿರ್ಬೋದು, ಯಾವ ಅಧಿಕಾರಿಗಳಿಗೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಅಂದ್ರೆ ಏನ್ ಮಾಡಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಗೊತ್ತಿಲ್ಲ ಅವ್ರಿಗೆ. ಸರ್ಕಾರ ಏನ್ ಹೇಳುತ್ತೆ ಅದ್ರ ಮೇಲೆ ನಾವು ವರ್ಕ್ ಮಾಡ್ತೀವಿ ಅನ್ನುವಂಥ ಮಾತನ್ನ ಅಧಿಕಾರಿ ವಲಯ ಹೇಳ್ತಾ ಇರುವಂಥದ್ದು. ಇನ್ನೂ ಕೂಡ ಗೈಡ್ಲೈನ್ಸ್ ಅನ್ನ ಯಾಕೆ ಹೊರಡಿಸಿಲ್ಲ ಅನ್ನುವಂಥದ್ದು ಏನ್ ಪ್ರಶ್ನೆ. ಅಂದ್ರೆ ಇನ್ನೂ ಕೂಡ ಸರ್ಕಾರವೇ ಏನಾದ್ರೂ ಗೊಂದಲಕ್ಕಿದ್ಯಾ, ಗೊಂದಲಕ್ಕೀಡಾಗಿದ್ಯಾ ಅನ್ನುವಂಥದ್ದು. ಯಾಕಂದ್ರೆ ಬೆಂಗಳೂರು ಅನ್ನುವಂಥ ನಗರದಲ್ಲಿ ಹೊರ ರಾಜ್ಯದವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇಲ್ಲಿನವರಿಗಿಂತ ಹೊರ ರಾಜ್ಯದವರೇ ಹೆಚ್ಚಾಗಿ ವಾಸ ಮಾಡ್ತಾರೆ, ಕೆಲಸಗಳನ್ನ ಅರಸಿ ಬಂದಿರ್ತಾರೆ. ಅವ್ರಿಗೆ ಯಾವ ರೀತಿಯಾಗಿ ಅಂದ್ರೆ ಬಾಡಿಗೆ ಮನೆಗಳಲ್ಲಿ ಇರುವಂತವ್ರೆಲ್ರಿಗೂ ಕೂಡ 200 ಯೂನಿಟ್ ವಿದ್ಯುತ್ ಫ್ರೀ ಅನ್ನುವಂತ ಮಾತನ್ನ ಸಿ ಎಂ ಹೇಳಿದ್ದಾರೆ, ಡಿ ಸಿ ಎಂ ಹೇಳಿದ್ದಾರೆ. ಇದನ್ನ ನೋಡಿದ್ರೆ ಅಂದ್ರೆ 6R ನಂಬರ್ ಹತ್ರ ನಾವು ನೇರ ಅವ್ರಿಗೆ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಅಂದ್ರೆ 6R ನಂಬರ್ ಅನ್ನ ಅವರ 6R ನಂಬರ್ ಥ್ರೂ ಹಾಕ್ತೀವಿ ಅನ್ನೋದಾದ್ರೆ ಅಲ್ಲಿ ಬಾಡಿಗೆ ಮನೆಯಲ್ಲಿ ಯಾರು ಇರ್ತಾರೆ ಅನ್ನುವಂಥದ್ದನ್ನ ನೀವು ಮೊದಲು ಪತ್ತೆ ಹಚ್ಚಬೇಕಾಗತ್ತೆ. ಅದನ್ನ ಯಾವ ರೀತಿಯಾಗಿ ಪತ್ತೆ ಹಚ್ಚುತ್ತೀರಿ ಅನ್ನುವಂಥದ್ದು, ಅದು ಕೂಡ ದೊಡ್ಡ ಮಟ್ಟದ ಗೊಂದಲವನ್ನ ಸೃಷ್ಟಿ ಮಾಡಿರುವಂಥದ್ದು. ಹಾಗೆ ಈಗ 10% ಅಷ್ಟು ಅಂದ್ರೆ ನಿಮ್ಮ ವಾರ್ಷಿಕ ವಿದ್ಯುತ್ ಅನ್ನ ನೀವು ಬಳಸ್ತಾ ಇದ್ದಿದ್ರಿಂದ ಆ ಸರಾಸರಿಯನ್ನ ನಾವು ನೋಡ್ಕೊಂಡು 10% ನೀವು ಹೆಚ್ಚಿಗೆ ಬಳಕೆ ಮಾಡಬಹುದು ಅಂತ ಹೇಳಿರುವಂಥದ್ದು. ಅದು 10% ಬಳಕೆ ಮಾಡಬಹುದು, 11% ಆದ ನಂತರ ಅದನ್ನ ಪೂರ್ತಿ ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗತ್ತ, ಅಥವಾ 1% ಏನು ಹೆಚ್ಚಾಗಿ ಬಳಸಿರ್ತಾರೆ ಅದಕ್ಕೆ ಮಾತ್ರ ಇವರು ಬಿಲ್ ಅನ್ನು ಕಟ್ಟಬೇಕಾಗತ್ತ. ಈ ತರದ ಗೊಂದಲಗಳಿರುವಂತದ್ದು ಸಾಕಷ್ಟು ಗೊಂದಲಗಳಿದ್ದಾವೆ. ನಾವು ಕೂಡ ಅಧಿಕಾರಿಗಳನ್ನ ಕೇಳುವಂತ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇರುವಂತದ್ದು ನಮಗೂ ಕೂಡ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ, ಸರ್ಕಾರದ ಗೈಡ್ಲೈನ್ಸ್ ಬರೋವರೆಗೂ ಕೂಡ ನಾವು ಏನು ಹೇಳಕ್ಕಾಗಲ್ಲ ಅನ್ನೋ ತರದ ಪರಿಸ್ಥಿತಿಯಲ್ಲಿ ಅವರು ಕೂಡ ಇದ್ದಾರೆ. ಅಂದ್ರೆ ಸರ್ಕಾರ ಇನ್ನು ಯಾವುದೇ ರೀತಿಯಂತ ಫೈನಲ್ ತೀರ್ಮಾನಕ್ಕೆ ಬರದೆ ಘೋಷಣೆ ಮಾಡಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಿದ್ಯಾ, ಥ್ಯಾಂಕ್ ಯು ಮಹೇಶ್ ತಮ್ಮ ಡೀಟೇಲ್ಸ್ಗೆ. ಈಗ ಜನಸಾಮಾನ್ಯರು ಏಕೆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೋ, ಅಧಿಕಾರಿಗಳು ಕೂಡ ಅದೇ ಒಂದು ಲೈನ್ ಅಲ್ಲಿ ನಿಂತಿದ್ದಾರೆ. ಹಾಗಾಗಿ ನೋಡೋಣ ಯಾವ ರೀತಿಯಾಗಿ ಇದೆಲ್ಲವನ್ನ ಬಗೆಹರಿಸ್ಕೊಳ್ತಾರೆ ಅಂತ ಗೈಡ್ಲೈನ್ಸ್ ಮುಖಾಂತರ ಗೊತ್ತಾಗುತ್ತೆ.